ವೀಕ್ಷಕರೇ, ಅಮೆರಿಕದ ಒಂದು ಪ್ರಾಂತ್ಯದಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ರೈಲ್ವೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಅಲ್ಲಿ ಹತ್ತಿರದಲ್ಲಿ ಒಂದು ಬೃಹತ್ ಸರ್ಕಸ್ ಕಂಪನಿ ಕೂಡ ಇತ್ತು. ಅಲ್ಲಿ ಪ್ರಾಣಿಗಳ ಸರ್ಕಸ್ ನೋಡೋದಕ್ಕೆ ಸಾವಿರಾರು ಜನರು ಬರ್ತಾ ಇದ್ರು. ಆ ಸರ್ಕಸ್ ನಲ್ಲಿ ಕೇಂದ್ರ ಬಿಂದು ಅಂದ್ರೆ ನಮ್ಮ ಭಾರತ ದೇಶದ ಮೇರಿ ಆನೆ. ಭಾರತದಿಂದ ಆನೆಯೊಂದನ್ನ ಅಮೆರಿಕದ ಸರ್ಕಸ್ ಕಂಪನಿಯಲ್ಲಿ ಕೆಲ್ಸಕ್ಕೆ ತಗೊಂಡಿದ್ರು. ಅಲ್ಲಿ ಅದನ್ನು ನಡೆಸ್ತಾ ಇದ್ದವನು ಭಾರತದವನೇ ಆಗಿದ್ದ. ಆದ್ರೆ ಅಮೆರಿಕನ್ನರು ಸರ್ಕಸ್ ನಡೆಸೋದಕ್ಕೆ ನಮ್ಮ ದೇಶದವನೇ ಬೇಕು ಅಂತ ಒತ್ತಾಯಿಸಿದ್ರು. ಆ ಕಾರಣಕ್ಕೆ ಅಲ್ಲಿನ ಸರ್ಕಾರ ಭಾರತದ ಮೇರಿ ಆನೆಯನ್ನ ಅಮೆರಿಕದ ರೆಡ್ ಅನ್ನುವ ವ್ಯಕ್ತಿಗೆ ಹಸ್ತಾಂತರಿಸಿತ್ತು. ಭಾರತ ಮೂಲದ ಈ ಆನೆ ಸುಮಾರು 5 ಟನ್ಗಳಷ್ಟು ತೂಕವಿತ್ತು. 1816 ಮೆರ್ವಿನ್ ಎನ್ನುವ ಒಂದು ಸ್ಥಳದಲ್ಲಿ ರೈಲ್ವೆ ನಿರ್ಮಾಣ ಕೆಲಸ ನಡೀತಾ ಇತ್ತು. ಈ ಒಂದು ಸ್ಥಳದಲ್ಲಿ ಭಾರತದ ಆನೆ ಎಲ್ಲರಿಗೂ ಮನೋರಂಜನೆಯನ್ನು ನೀಡ್ತಾ ಇತ್ತು. ಈ ಆನೆ ಸರ್ಕಸ್ನ ಕೇಂದ್ರ ಬಿಂದುವಾಗಿದ್ದು ಹಲವು ರೀತಿಯಲ್ಲಿ ನೈಪುಣ್ಯತೆಯನ್ನು ಸಹ ಸಾಧಿಸಿತ್ತು. ಆ ಸರ್ಕಸ್ ಕಂಪನಿಯಲ್ಲಿ ಟ್ರೈನರ್ ಆಗಿದ್ದವನು ವಾಲ್ಟರ್ ಎಡ್ರಿಡ್ಜ್. ಈತನ ಕೂದಲು ಕೆಂಪಾಗಿದ್ದ ಕಾರಣ ಎಲ್ಲರೂ ಈತನನ್ನ ರೆಡ್ ಅಂತ ಕರೀತಾ ಇದ್ರು. ಈ ಕ್ರೂರಿಯ ಮಾತು ಎಲ್ಲಾ ಪ್ರಾಣಿಗಳು ಕೇಳಬೇಕು ಅಂತ ಚೂಪಾದ ನೊಣಚಾದ ತ್ರಿಶೂಲದ ರೀತಿಯ ಒಂದು ಆಯುಧದಿಂದ ಆನೆಯನ್ನ ಚುಚ್ಚುತ್ತಾ ಇದ್ದ. ಇದೇ ರೀತಿ ಬೇರೆ ಬೇರೆ ಪ್ರಾಣಿಗಳಿಗೂ ಈತ ಆ ಆಯುಧದಿಂದ ಚುಚ್ಚಿ ವಿಕೃತ ಆನಂದದಿಂದ ಸರ್ಕಸ್ ಕಂಪನಿಯನ್ನು ನಡೆಸ್ತಾ ಇದ್ದ. ಹಾಗೆ ಸರ್ಕಸ್ ಕೂಡ ತುಂಬಾ ಚೆನ್ನಾಗಿ ಮೂಡ್ಬರ್ತಾ ಇತ್ತು. ಸರ್ಕಸ್ ಮುಗಿದ ನಂತರ ತುಂಬಾ ಹಸಿದಿದ್ದ ಆನೆ ಅಲ್ಲೇ ಇದ್ದ ಕಲ್ಲಂಗಡಿ ಹಣ್ಣನ್ನು ನೋಡಿ ಟ್ರೈನರ್ನ ಅನುಮತಿ ಇಲ್ಲದೆ ತಿನ್ನಲು ಹೋಗಿತ್ತು. ಆಗ ಈ ರೆಡ್ ಇದನ್ನು ನೋಡಿದ ತಕ್ಷಣ ಆಯುಧದಿಂದ ಘೋರವಾಗಿ ಅದಕ್ಕೆ ಚುಚ್ಚುತ್ತಾನೆ. ಆಗ ಆನೆ ಆ ನೋವನ್ನು ತಡೆಯೋದಕ್ಕಾಗದೇ ತನ್ನ ಸೊಂಡಲಿನಿಂದ ಆತನ ತಳ್ಳಿತ್ತು. ಆ ಆನೆ ತಳ್ಳಿದ ವೇಗಕ್ಕೆ ಅವನು ಗೋಡೆಗೆ ಬಡಿದು ಕುಸಿದು ಬೀಳ್ತಾನೆ. ಇಷ್ಟಕ್ಕೆ ನಿಲ್ಲಿಸ್ದನೆ ಆ ಆನೆ ಅವನ ತಲೆಯ ಮೇಲೆ ಕಾಲನ ಇಟ್ಟು ಜೋರಾಗಿ ಒತ್ತಿ ಆತನನ್ನ ಸಹಿಸಿತ್ತು. ಇದನ್ನ ನೋಡಿದ ಜನರು ಈ ಸರ್ಕಸ್ ಕಂಪನಿಯನ್ನ ಮುಚ್ಚಬೇಕು ಅಂತ ಆಗ್ರಹಿಸುತ್ತಾರೆ. ಆಗ ಆನೆ ತಾನು ಮಾಡಿದ ತಪ್ಪನ್ನು ಅರಿತು ಕಣ್ಣೀರನ್ನು ಹಾಕಿತ್ತು. ಆದ್ರೆ ಜನರಿಗೆ ಅದರ ಭಾವನೆ ತಿಳಿದುಕೊಳ್ಳೋದಕ್ಕೆ ಆಗಲಿಲ್ಲ. ಮೊದಲೆಲ್ಲ ಅಮೆರಿಕದಲ್ಲಿ ಕಪ್ಪಗಿರುವ ಜನ ಬಿಳಿ ಜನರನ್ನ ಮುಟ್ಟಿದ್ರೇನೆ ಅವರನ್ನ ಕೊಲ್ತಾ ಇದ್ರು. ಅಂಥದ್ರಲ್ಲಿ ಈ ಭಾರತದ ಆನೆ ಬಿಳಿಯನನ್ನ ಕೊಲ್ತು ಅನ್ನೋ ಒಂದು ಆಕ್ರೋಶಕ್ಕೆ ಆ ಆನೆಯನ್ನ ಸಾಯಿಸೋದಕ್ಕೆ ಕರೆಂಟ್ ಶಾಕ್ ಅನ್ನು ಕೊಟ್ರು. ಆದ್ರೆ ಅಷ್ಟಕ್ಕೆ ಆ ಆನೆ ಸಾಯಲಿಲ್ಲ. ಮತ್ತೆ ಈ ಆನೆ ಪ್ರಾಣವನ್ನು ತೆಗೆಯೋದಕ್ಕೆ ತುಂಬಾ ಸಾಹಸ ಮಾಡ್ತಾರೆ, ಆದ್ರೆ ಎಲ್ಲದರಲ್ಲೂ ವಿಫಲವಾಗ್ತಾರೆ. ಅದೇ ವೇಳೆಯಲ್ಲಿ ರೈಲ್ವೆ ನಿರ್ಮಾಣ ಆಗುವ ಜಾಗದಲ್ಲಿ ದೊಡ್ಡ ಕ್ರೇನ್ ಒಂದು ಬಂದಿತ್ತು. ಸುಮಾರು 2000 ಜನರ ಮುಂದೆ ಕ್ರೇನ್ ಮೂಲಕ ಆನೆಯನ್ನ ನೇಣಿಗೆ ಬಿಗಿದು ಸಾಯಿಸ್ತಾರೆ. ಆದ್ರೆ ಅಲ್ಲಿನ ಜನ ಈ ಒಂದು ವಿಕೃತ ಘಟನೆಯನ್ನ ನೋಡಿ ನಕ್ಕಿದ್ರು, ಆನಂದಿಸಿದ್ರೆ ಹೊರತು ಯಾರ ಕಣ್ಣಲ್ಲೂ ಕೂಡ ಈ ಆನೆಯ ಸಾವಿನಿಂದಾಗಿ ಒಂದು ಹನಿ ನೀರು ಕೂಡ ಬಂದಿರಲಿಲ್ಲ. ಪ್ರಪಂಚದಲ್ಲೇ ಮೊದಲ ಬಾರಿಗೆ ಒಂದು ಜೀವಂತವಾಗಿರುವ ಪ್ರಾಣಿಯನ್ನ ನೇಣಿಗೆ ಬಿಗಿದು ಸಾಯಿಸಿದ್ರು. ಈ ಮನುಷ್ಯನ ಕ್ರೂರತನಕ್ಕೆ ಈ ಮೂಕ ಪ್ರಾಣಿ ಬಲಿಯಾಗಿತ್ತು.